ಮಾನವ ಮತ್ತು ಪರಿಸರದ ಸಂಬಂಧದ ವೈಚಾರಿಕ ನಿರೂಪಣಾ ವಿಧಾನಗಳು ಇದು ಭಾಗ 3 ಆಗಿದ್ದು, ಇದರಲ್ಲಿ ನವೀಕರಿಸಿದ ಪರಿಸರವಾದ ಅಥವಾ ನಿಂತು ಹೊರಡುವ ಪರಿಸರವಾದ ನಿಯೋ ಡೆಟರ್ಮಿನಿಸಮ್ ಆರ್ ಸ್ಟಾಪ್ ಆ್ಯಂಡ್ ಗೋ ಡೆಟರ್ಮಿನಿಸಮ್ದ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ನವೀಕರಿಸಿದ ಪರಿಸರವಾದ ಅಥವಾ ನವ ನಿಶ್ಚಯವಾದ ಅಥವಾ ನಿಂತು ಹೊರಡುವ ಪರಿಸರವಾದ, ಪರಿಸರ ಮತ್ತು ಮಾನವನ ನಡುವೆ ಇರುವ ಸಂಬಂಧದ ಬಗ್ಗೆ ಅನೇಕವಾದ ವಿವಾದಗಳಿದ್ದರೂ ಮಾನವನ ಮೇಲೆ ಪರಿಸರದ ಪ್ರಭಾವವನ್ನು ಪ್ರಪಂಚದಾದ್ಯಂತ ನಾವು ನೋಡಬಹುದಾಗಿದೆ. ಹಿಂದುಳಿದ ರಾಷ್ಟ್ರಗಳಲ್ಲಿ ಮಾತ್ರವಲ್ಲದೆ ಮುಂದುವರೆದ ಕೈಗಾರಿಕಾ ರಾಷ್ಟ್ರಗಳಲ್ಲಿಯೂ ಸಹ ಮಾನವನ ಮೇಲೆ ಪರಿಸರದ ಪ್ರಭಾವವನ್ನು ಕಾಣಬಹುದಾಗಿದೆ. ಮಾನವ ಮತ್ತು ಪರಿಸರದ ಸಂಬಂಧದ ವೈಚಾರಿಕ ನಿರೂಪಣಾ ವಿಧಾನಗಳಾದ ಪರಿಸರ ಪ್ರಭುತ್ವವಾದ ಮತ್ತು ಸಾಧ್ಯತಾವಾದಗಳೆರಡೂ ಮಾನವ ಮತ್ತು ಪರಿಸರದ ಸಂಬಂಧದ ವಿವರಣೆಯ ಎರಡೂ ತುದಿಗಳಲ್ಲಿ ಇದ್ದು ಅತಿರೇಕವಾಗಿ ವಿವರಣೆ ನೀಡಿವೆ ಎಂದು ಹೇಳಬಹುದು. ಪರಿಸರ ಪ್ರಭುತ್ವವಾದದಲ್ಲಿ ಮಾನವನ ಮೇಲೆ ಪರಿಸರದಲ್ಲಿಯ ಭೌಗೋಳಿಕ ಅಂಶಗಳ ಪ್ರಭಾವ ಕುರಿತಂತೆ ಅತಿರೇಕ ವಿವರಣೆಗಳು ಮೂಡಿಬಂದಿವೆ. ಇದಕ್ಕೆ ವಿರುದ್ಧವಾಗಿ ಸಾಧ್ಯತಾವಾದವನ್ನು ಪ್ರತಿಪಾದಿಸುವ ಬರದಲ್ಲಿ, ಅಂದರೆ ಅವಸರದಲ್ಲಿ, ಪರಿಸರದ ಭೌಗೋಳಿಕ ಅಂಶಗಳ ಪ್ರಭಾವಗಳನ್ನು ಕಡೆಗಣಿಸಿರುವುದು ಅತಿರೇಕದ ಮತ್ತೊಂದು ಬದಿಯಾಗಿರುತ್ತದೆ. ಈ ಎರಡು ವಾದಗಳ ವಿರುದ್ಧ ಬದಿಗಳನ್ನು ಸಂಪರ್ಕಿಸಿ ಅಂತಿಮವಾದ ರೂಪವನ್ನು ನೀಡುವಲ್ಲಿ ಕೆಲವು ಭೂಗೋಳಶಾಸ್ತ್ರಜ್ಞರು ಪ್ರಯತ್ನಿಸಿರುವರು. ಡಿಕಿನ್ಸನ್ ಪರಿಸರ ಪ್ರಭುತ್ವವಾದವು ಡೂಡೋ ಪಕ್ಷಿಯಂತೆ ನಶಿಸಿ ಹೋಗಿದೆ ಎಂದು ವಿವರಿಸಿದರೆ, ಬ್ರಿಟನ್ನಿನ ಸ್ಟೇಟ್ನು ಪರಿಸರವಾದವು ಚಿರಂಜೀವಿ ಪಕ್ಷಿಯಂತೆ ಜನ್ಮ ತಳೆದಿರುವುದು, ಮೃತ್ಯು ಹೊಂದಲಿಲ್ಲ ಎಂದು ವಿವರಿಸಿರುವರು. 1950 ಭೂಗೋಳಶಾಸ್ತ್ರಜ್ಞರು ಈ ವಿವಾದಗಳಿಗೆ ಅಂತಿಮ ರೂಪವನ್ನು ನೀಡಿದರು. ಈ ಬಗೆಯ ಸೈದ್ಧಾಂತಿಕ ಭಿನ್ನ ಧೋರಣೆಗಳಿಂದ ಭೂಗೋಳಶಾಸ್ತ್ರದ ಬೆಳವಣಿಗೆ ಕುಂಠಿತವಾಗುವುದೆಂದು ಮನಗಂಡರು. ರೋಜರ್ ಮಿನ್ಶಲ್ಲರು ವಿವರಿಸುವಂತೆ ಮಾನವನು ಅನಿವಾರ್ಯವಾಗಿ ಪರಿಸರದಿಂದ ಪ್ರಭಾವಿತನಾಗಿರುವನು, ಆದರೆ ಯಾವುದೇ ಪ್ರದೇಶದಲ್ಲಿಯೂ ಆತನು ಸಂಪೂರ್ಣವಾಗಿ ನಿಯಂತ್ರಿಸಲ್ಪಟ್ಟಿಲ್ಲ. ಆದ್ದರಿಂದ ಭೂಗೋಳಶಾಸ್ತ್ರಜ್ಞರು ಪ್ರಾಕೃತಿಕ ಪರಿಸರವು ಮಾನವನ ಚಟುವಟಿಕೆಗಳ ಮೇಲೆ ಯಾವ ಪ್ರಮಾಣದಲ್ಲಿ ಪ್ರಭಾವ ಬೀರಿದೆ ಎಂಬುದನ್ನು ವಿಶ್ಲೇಷಿಸಬೇಕಾಗಿದೆ ಎಂದು ಹೇಳಿರುವನು. ಪರಿಸರ ಪ್ರಭುತ್ವವಾದ ಮತ್ತು ಸಾಧ್ಯತಾವಾದ ಎರಡನ್ನೂ ಸಮನ್ವಯಗೊಳಿಸಿ, ಅಂದರೆ ಕೂಡಿಸಿ, ನವೇ ಕಲ್ಪನೆಯನ್ನು, ಅಂದರೆ ಹೊಸ ಕಲ್ಪನೆಯನ್ನು ರೂಪಿಸುವ ವಾದವೇ ನವೀಕರಿಸಿದ ಪರಿಸರವಾದ ಅಥವಾ ನವ ನಿಶ್ಚಯವಾದವಾಗಿದೆ. ಪರಿಸರವಾದ ಮತ್ತು ಸಾಧ್ಯತಾವಾದದ ನಡುವೆ ನವ ಪರಿಸರವಾದ ಜನ್ಮವೆತ್ತಿದ್ದು ಅದನ್ನು ನವ ನಿಶ್ಚಯವಾದ ಅಥವಾ ನವೀಕರಿಸಿದ ಪರಿಸರವಾದ ಎಂದು ಕರೆಯುವರು. ಇಂದು ವಿಜ್ಞಾನದ ಪ್ರಗತಿಯೊಂದಿಗೆ ಮಾನವನ ಕಾರ್ಯದಕ್ಷತೆ ಹೆಚ್ಚುತ್ತಿರುವುದರಿಂದ ಇಂದು ಬಹಳಷ್ಟು ಭೂಗೋಳಶಾಸ್ತ್ರಜ್ಞರು ನವ ಪರಿಸರವಾದದಲ್ಲಿ ವಿಶ್ವಾಸವಿಟ್ಟಿದ್ದಾರೆ. ಇಂಥ ನವ ಪರಿಸರವಾದವನ್ನು ಪ್ರತಿಪಾದಿಸಿದ ಪ್ರತಿಪಾದಕರು ಯಾರು ಎಂಬುದನ್ನು ನೋಡೋಣ. ನವೀಕರಿಸಿದ ಪರಿಸರವಾದದ ಪ್ರತಿಪಾದಕರು. ನವೀಕರಿಸಿದ ಪರಿಸರವಾದ ಅಥವಾ ನವ ನಿಶ್ಚಯವಾದದ ಪ್ರತಿಪಾದಕರಲ್ಲಿ ಗ್ರಿಫಿತ್ ಟೇಲರ್, ಕಾರ್ಲ್ ಸಾವರ್ ಮತ್ತು ಎಚ್ ಜೆ ಫ್ಲೂರ್ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ. ಇನ್ನು ಇವರ ಹೇಳಿಕೆಗಳನ್ನು ನೋಡೋಣ. ಮೊದಲಿಗೆ ಥಾಮಸ್ ಗ್ರಿಫಿತ್ ಟೇಲರ್. ಇಂಗ್ಲೆಂಡಿನವನಾದ ಇವನು ಭೂಗೋಳಶಾಸ್ತ್ರಜ್ಞ, ಮಾನವ ಶಾಸ್ತ್ರಜ್ಞ ಮತ್ತು ವಿಶ್ವ ಪರಿಶೋಧಕನಾಗಿದ್ದು ಪರಿಸರವಾದ ಮತ್ತು ಸಾಧ್ಯತಾವಾದಗಳೆರಡನ್ನೂ ಸಮನ್ವಯಗೊಳಿಸಿ, ಅಂದರೆ ಕೂಡಿಸಿ, ಪರಿಸರವಾದವನ್ನು ಮಂಡಿಸಿರುವನು. ಇದನ್ನೇ ನವೀಕರಿಸಿದ ಪರಿಸರವಾದ, ನಿಯೋ ಡೆಟರ್ಮಿನಿಸಮ್ ಎಂದು ಕರೆಯಲಾಗಿದೆ. ಟೇಲರ್ ತನ್ನ ಕೃತಿಯಾದ ಆಸ್ಟ್ರೇಲಿಯಾ ಬ್ರಿಟಿಷ್ ವಸತಿಗಳ ಮೇಲೆ ಬೆಚ್ಚನೆಯ ಪರಿಸರದ ಪ್ರಭಾವದ ಅಧ್ಯಯನ, ಇದರಲ್ಲಿ ಪರಿಸರದ ಪ್ರಭಾವವನ್ನು ಕುರಿತು ತನ್ನ ನಿಂತು ಹೊರಡುವ ನಿರ್ಧಾರವಾದ ಸ್ಟಾಪ್ ಆ್ಯಂಡ್ ಗೋ ಡೆಟರ್ಮಿನಿಸಮ್ ಪ್ರತಿಪಾದಿಸಿದನು.
ಇದನ್ನೇ ನವೀಕರಿಸಿದ ಪರಿಸರವಾದ ನಿಯೋ ಡೆಟರ್ಮಿನಿಸಮ್ ಅಥವಾ ವೈಜ್ಞಾನಿಕ ಪರಿಸರವಾದವೆಂದೂ ಸಹ ಕರೆಯುವರು. ಈ ವಾದದ ಪ್ರಕಾರ ಪ್ರಕೃತಿಯು ತನ್ನದೇ ಆದ ಯೋಜನೆಯನ್ನು ಹೊಂದಿರುವುದು. ಮಾನವನು ಪ್ರಕೃತಿಯನ್ನು ಅಲ್ಪಾವಧಿಯಲ್ಲಿ ಮತ್ತು ಕಡಿಮೆ ವೆಚ್ಚದಿಂದ ಬಳಸಿಕೊಳ್ಳಲು ಈ ಯೋಜನೆಯನ್ನು ಅವಲೋಕಿಸಿ ಮುಂದುವರಿಯಬೇಕೆಂಬುದು ಈ ವಾದವು ತಿಳಿಸುವುದು. ಅಂದರೆ ಪ್ರಕೃತಿಯು ಹಲವಾರು ನೈಸರ್ಗಿಕ ಸಂಪನ್ಮೂಲಗಳನ್ನು ಒಳಗೊಂಡಿದ್ದು ಮಾನವನು ಅವುಗಳನ್ನು ಸರಳವಾಗಿ ಕಡಿಮೆ ಸಮಯದಲ್ಲಿ ಅಧಿಕ ಶ್ರಮವಿಲ್ಲದೆ ಕಡಿಮೆ ಖರ್ಚಿನಲ್ಲಿ ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ಅವಲೋಕಿಸಿ ಅಂದರೆ ನಿಂತು ವಿಚಾರಿಸಿ ಮುಂದುವರಿಯಬೇಕು ಎಂಬುದೇ ಈ ವಾದದ ತಿರುಳಾಗಿದೆ. ಈ ರೀತಿ ವಿಚಾರಿಸಿ ಮುಂದೆ ಸಾಗಲು ಮಾನವನಿಗೆ ಬೌದ್ಧಿಕ ಸಾಮರ್ಥ್ಯ ಅವಶ್ಯಕ. ಮಾನವನಿಗೆ ಬೌದ್ಧಿಕ ಸಾಮರ್ಥ್ಯವಿಲ್ಲದಿದ್ದಲ್ಲಿ ಪ್ರಕೃತಿಯ ಯೋಜನೆಯನ್ನು ತಿಳಿಯುವುದು ಕಷ್ಟಕರ. ಆದ್ದರಿಂದ ಪ್ರಕೃತಿಯ ಈ ಯೋಜನೆಯನ್ನು ಮಾನವ ಜನಾಂಗಕ್ಕೆ ವಿಶ್ಲೇಷಿಸಿ ತಿಳಿಸಬೇಕಾದುದೇ ಭೂಗೋಳಶಾಸ್ತ್ರಜ್ಞನ ಕರ್ತವ್ಯವಾಗಿರುವುದೆಂದು ಟೇಲರ್ ತಿಳಿಸಿರುವನು. ಟೇಲರ್ ಮುಂದುವರೆದು ಡೆನ್ಮಾರ್ಕಿನ ಭೂ ಬಳಕೆಯಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಗೆ ಬದಲಾಗಿ ಹೈನುಗಾರಿಕೆಯ ಬದಲಾವಣೆ ಬಗ್ಗೆ ಪ್ರಸ್ತಾಪಿಸಿ ಹೈನುಗಾರಿಕೆಯು ಆಹಾರ ಧಾನ್ಯಗಳ ಉತ್ಪಾದನೆಗಿಂತ ಲಾಭದಾಯಕವಾಗಿದ್ದಲ್ಲಿ ಅದು ಮಾನವನು ಪ್ರಕೃತಿಯನ್ನು ಸರಿಯಾಗಿ ಅರ್ಥೈಸಿಕೊಂಡು ಸರಿಯಾದ ಹೈನುಗಾರಿಕೆಯ ಮಾರ್ಗವನ್ನು ಆರಿಸಿಕೊಂಡಿರುವನು ಎಂಬುದೇ ಇದರ ಅರ್ಥ ಎಂದು ಟೇಲರ್ ವಿವರಿಸಿರುವನು. ಟೇಲರ್ ತನ್ನ 20ನೇ ಶತಮಾನದಲ್ಲಿ ಭೂಗೋಳಶಾಸ್ತ್ರ ಜಿಯಾಗ್ರಫಿ ಇನ್ ದ 20th Century ಎಂಬ ಗ್ರಂಥದ ಮೊದಲ ಅಧ್ಯಾಯದಲ್ಲಿ ತನ್ನ ಮೊದಲಿನ ವಾದಸರಣಿಯನ್ನು ಸಮರ್ಥಿಸುತ್ತಾ ಟೇಲರನು ಪ್ರಕೃತಿಯ ಯೋಜನೆಯು ಸಂಚಾರ ಮಾರ್ಗಗಳಿದ್ದಂತೆ, ಅವುಗಳು ಪೂರ್ವ ಯೋಜಿತವಾದವುಗಳು, ಯಾವ ಮಾರ್ಗದಲ್ಲಿ ಮುಂದುವರಿಯಬೇಕೆಂಬುದನ್ನು ಮಾನವನು ನಿರ್ಧರಿಸಬೇಕಾಗಿರುವುದು. ಭೂಗೋಳಶಾಸ್ತ್ರಜ್ಞನು ಸಂಚಾರ ನಿಯಂತ್ರಕನಿದ್ದಂತೆ ಮಾನವನು ಯಾವ ಮಾರ್ಗದಲ್ಲಿ ಮುಂದುವರಿಯಬೇಕೆಂಬುದನ್ನು ಸೂಚಿಸಬೇಕಾಗುವುದು, ಅಲ್ಲದೆ ಅಡೆತಡೆಗಳನ್ನು ನಿವಾರಿಸಲು ಯಾವ ಭಾಗದಲ್ಲಿ ನಿಂತು ಹೊರಡಬೇಕೆಂಬುದನ್ನು ಮಾನವನು ತಿಳಿಸಬೇಕಾಗುವುದು ಎಂದು ಟೇಲರ್ ವಿವರಿಸಿರುವನು. ಪ್ರಕೃತಿಯು ಅತಿ ಶುಷ್ಕ, ಅತಿ ತೇವ ಅಥವಾ ಅತಿ ಪರ್ವತಮಯ ಪ್ರದೇಶಗಳಾಗಿದ್ದಲ್ಲಿ ಮಾನವನ ಆಯ್ಕೆಗೆ ಇರುವ ಅವಕಾಶ ಅತಿ ಕಡಿಮೆ ಎಂದು ತಿಳಿಸುವುದು. ಅಂದರೆ ಮಾನವನಿಗೆ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲವಿರದೆ ಅನಾನುಕೂಲ ಪರಿಸ್ಥಿತಿ ಇರುವುದು. ಮನುಷ್ಯನು ಇಂತಹ ಪ್ರದೇಶಗಳನ್ನು ಅಂಟಾರ್ಟಿಕಾ ಖಂಡವನ್ನು ನಿರ್ಲಕ್ಷಿಸಿದಂತೆ ನಿರ್ಲಕ್ಷಿಸಬಹುದು, ಅಥವಾ ಆಸ್ಟ್ರೇಲಿಯಾದಂತೆ ಆ ಪರಿಸ್ಥಿತಿಗೆ ಹೊಂದುವಂಥ ಪಶು ಸಂಗೋಪನೆಯನ್ನು ಆಧರಿಸಿ ಮಾನವ ಪ್ರಕೃತಿಯೊಂದಿಗೆ ತನ್ನ ಹೋರಾಟವನ್ನು ಮುಂದುವರಿಸಬಹುದು. ಆದರೆ ಇಂತಹ ಪರಿಸ್ಥಿತಿ ಇರುವ ಪರಿಸರಗಳಲ್ಲಿ ಮಾನವನಿಗೆ ಪರಿಸರವನ್ನು ಉಪಯೋಗಿಸುವ ಆಯ್ಕೆ ಅತಿ ಕಡಿಮೆ ಎಂದು ಹೇಳುತ್ತಾ ಈ ವಿವರಣೆಗೆ ವಿರುದ್ಧವಾದ ಸಾಧ್ಯತಾವಾದವನ್ನು ಟೇಲರನು ಕಟುವಾಗಿ ಟೀಕಿಸಿರುವನು. ಇದರಿಂದಾಗಿ ಪರಿಸರ ಯೋಜನೆಯನ್ನು ನಿಂತು ವೀಕ್ಷಿಸಿ ಉಪಯೋಗಿಸಿಕೊಳ್ಳಲು ಮುಂದುವರಿಯಬೇಕೆಂಬುದು ಟೇಲರ್ ವಿವರಿಸಿರುವನು. ಇನ್ನೊಬ್ಬ ನವೀಕರಿಸಿದ ಪರಿಸರವಾದದ ಪ್ರತಿಪಾದಕ ಕಾರ್ಲ್ ಸಾವರ್. ಅಮೆರಿಕದ ಭೂಗೋಳಶಾಸ್ತ್ರಜ್ಞನಾದ ಸಾವರನು ನವೀಕರಿಸಿದ ಪರಿಸರವಾದ ಅಥವಾ ನವ ನಿಶ್ಚಯವಾದವನ್ನು ಆಧುನಿಕ ಯುಗದ ನಿಶ್ಚಯವಾದವೆಂದು ಕರೆದಿರುವನು. ಇವನು ಮಾನವ ಮತ್ತು ನಿಸರ್ಗದ ನಡುವಣ ಹೊಂದಾಣಿಕೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾನೆ. ಮತ್ತೊಬ್ಬ ನವೀಕರಿಸಿದ ಪರಿಸರವಾದದ ಪ್ರತಿಪಾದಕ ಎಚ್ ಜೆ ಫ್ಲೂರ್. ಬ್ರಿಟಿಷ್ ಭೂಗೋಳಶಾಸ್ತ್ರಜ್ಞನಾದ ಎಚ್ ಜೆ ಫ್ಲೂರನು ಮಾನವನ ಅಧ್ಯಯನಗಳ ಐಕ್ಯತೆಯ ಮೇಲೆ ಹೆಚ್ಚು ಒತ್ತು ಕೊಟ್ಟಿದ್ದಾನೆ. ಮಾನವನು ಪರಿಸರದ ದಾಸ ಅಥವಾ ಮಾನವನನ್ನು ಕೇವಲ ಪರಿಸರವೇ ನಿರ್ಮಾಣ ಮಾಡುತ್ತದೆಂಬ ವಿಚಾರವನ್ನು ಒಪ್ಪದೆ ಮಾನವನ ಕಾರ್ಯಗಳಿಗೂ ಹೆಚ್ಚು ಮಹತ್ವ ಕೊಟ್ಟಿದ್ದಾನೆ. ಇವನ ಪ್ರಕಾರ ನೈಸರ್ಗಿಕ ಪರಿಸರವನ್ನು ಮಾನವ ಪರಿವರ್ತನೆಗೊಳಿಸಿದಾಗ ಮಾನವ ಪ್ರದೇಶಗಳು ನಿರ್ಮಾಣವಾಗುತ್ತವೆ ಮತ್ತು ಸಾಮಾಜಿಕ ವ್ಯವಸ್ಥೆ ಪರಿವರ್ತನೆಯಾದಾಗ ಮಾನವ ಪ್ರದೇಶಗಳು ಪರಿವರ್ತನೆ ಹೊಂದುತ್ತವೆ ಎಂದು ಹೇಳಿರುವನು. ಅಂದರೆ
ಮಾನವನು ನೈಸರ್ಗಿಕ ಪರಿಸರದಲ್ಲಿರುವ ಅಂಶಗಳನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತನೆಗೊಳಿಸಿದಾಗ ಆ ಪ್ರದೇಶಗಳು ಮಾನವನ ಪ್ರದೇಶಗಳಾಗಿ ನಿರ್ಮಾಣವಾಗುತ್ತವೆ ಮತ್ತು ಅಲ್ಲಿ ಸಾಮಾಜಿಕ ವ್ಯವಸ್ಥೆ ರೂಪಿತಗೊಂಡು ಅದು ಪರಿವರ್ತನೆಗೊಂಡಾಗ ಅಲ್ಲಿಯ ಮಾನವನ ಪ್ರದೇಶಗಳು ಪರಿವರ್ತನೆ ಹೊಂದುತ್ತವೆ ಎಂದು ಹೇಳಬಹುದು. ಈತನಾಗಿ ಮಾನವನು ನೈಸರ್ಗಿಕ ಪರಿಸರದೊಂದಿಗೆ ಹೊಂದಿಕೊಂಡು ತನ್ನ ಆಯ್ಕೆ ಮಾಡುವ ಶಕ್ತಿ ಮತ್ತು ಅವಶ್ಯಕತೆಗಳಿಗೆ ಅನುಸಾರವಾಗಿ ಪರಿಸರವನ್ನು ಸ್ವಲ್ಪ ಮಟ್ಟಿಗೆ ಮಾರ್ಪಡಿಸಿಕೊಂಡಿದ್ದಾನೆ. ಮನುಷ್ಯನು ನೈಸರ್ಗಿಕ ಪರಿಸರದೊಂದಿಗೆ ತನ್ನಷ್ಟಕ್ಕೆ ತಾನೇ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಹೊಂದಿಕೊಳ್ಳುತ್ತಾನೆ ಎಂದು ಫ್ಲೂರ್ ಹೇಳಿರುವನು. ಕೊನೆಯದಾಗಿ ಉಪಸಂಹಾರ, ಕನ್ಕ್ಲೂಷನ್. ನವೀಕರಿಸಿದ ಪರಿಸರವಾದವು ಎರಡೂ ವಾದದ ಮಧ್ಯೆ ಜನ್ಮವೆತ್ತಿದ್ದು ಇಲ್ಲಿ ಮಾನವನ ಆಯ್ಕೆಗೆ ಹೆಚ್ಚು ಪ್ರಾಧಾನ್ಯತೆ ನೀಡಲಾಗಿದೆ. ಮನುಷ್ಯನು ತನ್ನ ಅವಶ್ಯಕತೆಗಳಿಗೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಪರಿಸರವನ್ನು ಪರಿವರ್ತನೆ ಮಾಡಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಈ ತರನಾಗಿ ಮನುಷ್ಯನು ಸಾಂಸ್ಕೃತಿಕ ಪರಿಸರವನ್ನು ನಿರ್ಮಿಸಿ ಪ್ರಕೃತಿಯನ್ನು ಪರಿವರ್ತಿಸಲು ಮತ್ತು ಅದರೊಂದಿಗೆ ಹೊಂದಿಕೊಳ್ಳಲು ಸದಾ ಪ್ರಯತ್ನಿಸುತ್ತಿರುತ್ತಾನೆ. ಪ್ರಕೃತಿ ವಿಕೋಪಗಳಾದ ಭೂಕಂಪ, ಜ್ವಾಲಾಮುಖಿ, ಚಂಡಮಾರುತ, ಪ್ರವಾಹ ಇನ್ನೂ ಮುಂತಾದವುಗಳನ್ನು ನಿಯಂತ್ರಿಸಲಾಗದೆ ಅವುಗಳಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಾದ ಪ್ರಯತ್ನಗಳನ್ನು ಮಾಡುತ್ತಾನೆ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.